ಸಮಸ್ಯೆ ಆದ್ರೂ ನಾವು ಮೈಸೂರಿಗೂ ಒಳ್ಳೇದಾಗಬೇಕು, ಮಂಡ್ಯಕ್ಕೂ ಒಳ್ಳೇದಾಗಬೇಕು, ರಾಮನಗರಕ್ಕೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಹೈವೇನ ಮಾಡ್ತಿದ್ವಿ. ಆದರೆ ಅದರ ಅಂತಿಮ ಗುರಿ ಯಾವುದು, ಅದರ ಅಂತಿಮ ನೆಲೆ ಯಾವುದು, ಅದು ಮೈಸೂರು. ಮೈಸೂರಿಗೆ ನಾವು ಈ ಹೈವೇ ತರ್ತಿದ್ವಿ. ಹಾಗಾಗಿ ಮಧ್ಯದಾರಿ ತೊಂದರೆ ಆದರೆ ಅದನ್ನು ಪರಿಹರಿಸುವಂಥ ಜವಾಬ್ದಾರಿನೂ ಕೂಡ ಮೋದಿಜಿ ಸರ್ಕಾರದ ಪ್ರತಿನಿಧಿಗೆ ನನ್ನ ಮೇಲೆ ಇರುತ್ತೆ. ಆ ಕೆಲಸನ ಅಷ್ಟೇ ನಾನು ಮಾಡ್ತಿರೋದು. ಈಗ ಅಲ್ಲ, ನಾನು ಅವ್ರು ಯಾವ್ದು ಮಾತನ್ನ ಯಾರು ಬೇಕಾದ್ರೂ ಹೇಳ್ಬೋದು, ನಾನು ನನ್ನ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡ್ರು. ನೀವು ಈ ಊರದ್ ಮಾತ್ರ ಅಲ್ಲ, ಕಿರಂಗೂರಿಂದ ಪಾಂಡುಪುರದ ಪಾಂಡುಪುರಕ್ಕೆ ಹೋಗೋ ರೋಡಲ್ಲಿ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಶುಗರ್ ಫ್ಯಾಕ್ಟ್ರಿಗೆ ರೋಡಿಗೆ ನಮಗೆ ಏನಾಗಿದೆ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಅಲ್ಲಿ ನಿಮಗೆ ಇದು ಎತ್ತಿನ ಗಾಡಿ ಬರ್ತಾ ಇದೆ, ಅದಕ್ಕೆ ನಿಮಗೆ ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಪುಟ್ರಾಜ್ ಅಣ್ಣ ಫೋನ್ ಮಾಡಿದ್ರು, ಇದನ್ನ ನನಗೆ ಅಪ್ರೂವಲ್ ಮಾಡಿಸ್ಕೊಡ್ಬೇಕು ಅಂತ ಕೇಳಿದ್ರು. ಅದನ್ನು ಕೂಡ ಈಗ ಅಪ್ರೂವಲ್ಗೆ 22 ಕೋಟಿ ರೂಪಾಯಿ ಪ್ರಾಜೆಕ್ಟು, ಅದನ್ನು ಕೂಡ ಅಪ್ರೂವಲ್ಗೆ ಕೊಟ್ಟಿದ್ದೀನಿ, ಅದನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಡ್ತೀನಿ. ಇದು ನಂದು ಆಗಬೇಕು ಅಂತೇನಿಲ್ಲ. ನಾನು ಹಾಸನಿಗೆ ಹೋಗಿದ್ದೆ, ಹಾಸನ್ ಟು ಮಾರ್ನಳ್ಳಿ 45 ಕಿಲೋಮೀಟರ್ಸ್ದು, ಅದು ಐಸೋಲಕ್ಸ್ ಅಂತೇಳಿ ಹೇಳ್ಬಿಟ್ಟು ಒಂದು ಸ್ಪ್ಯಾನಿಷ್ ಕಂಪನಿಯವರು ತೊಗೊಂಡಿದ್ರು. ಆ ಕಂಪನಿ ಬ್ಯಾಂಕ್ ಕರಪ್ಟ್ ಆಗೋಯ್ತು, ಆಮೇಲೆ ಅದು ರೋಡ್ ನಿಂತೋಗಿತ್ತು, ತುಂಬ ಜನ ಅಲ್ಲಿ ಹೋದಾಗ ನನ್ನ ಗಮನಕ್ಕೆ ತೊಗೊಂಬಂದ್ರು. ಕೊನೆಗೆ ರಾಜ್ಕಮಲ್ ಕನ್ಸ್ಟ್ರಕ್ಷನ್ ಅಂತೇಳಿ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಎಸ್ಕ್ರೋ ಅಕೌಂಟ್ ಮಾಡಿ ಸಬ್ ಕಾಂಟ್ರಾಕ್ಟರ್ನ ಕರ್ಕೊಂಬಂದು ಅದಕ್ಕೂ ವ್ಯವಸ್ಥೆ ಮಾಡಿ ಗೋಪಾಲಯ್ಯನವರು ಹೋಗ ಈ ಉಸ್ತುವಾರಿ ಸಚಿವರಾಗಿದ್ದರು, ಸರ್ ಕ್ವಾರಿ ಬೇಕು ಅಂತ ಹೇಳಿ ಕ್ವಾರಿನೂ ಕೊಡಿಸ್ಕೊಟ್ಟು. ಅಲ್ಲಿ ಎಲ್ಲಿ ಹೋದ್ರೂ ನಮ್ಮ ಕೆಲಸ ಅಂತ ಏನಿರ್ತದಲ್ಲ, ನಾವು ಮೋದಿಜಿ ಸರ್ಕಾರದ ಪ್ರತಿನಿಧಿಯಾಗಿ ಎಲ್ಲೇ ಹೋದ್ರೂ ಕೂಡ ಏನೇ ಕೆಲಸ ಹೇಳಿದ್ರು ನನ್ನ ಕೈಲಾದದ್ದು ಸಹಾಯನ ನಾನು ಮಾಡ್ತೀನಿ.